Good morning students. Welcome to the English class. Today we will discuss about English grammar in that noun form noun gender. Gender Gender indicates whether a person or an animal is male or female. The word gender is originated from Latin genus which means kind or sort.. Eli, ಜೆಂಡರ್ ಅಂದ್ರೆ ಲಿಂಗ ನೌನ್ ಜೆಂಡರ್ ಅಂತ ಹೇಳ್ತೀವಿ ನಾವು ನೌನ್ ಅಂದ್ರೆ ನಾಮಪದ ನೌನ್ ಇಟ್ ಇಂಡಿಕೇಟ್ಸ್ ನೇಮ್ ಆಫ್ ಅ ಪರ್ಸನ್ ಪ್ಲೇಸ್ ಆರ್ ಅ ಥಿಂಕ್ ನಾಮಪದ ವಸ್ತುವಿನ ಹೆಸರನ್ನ ವ್ಯಕ್ತಿಯ ಹೆಸರನ್ನ ಅಥವಾ ವಸ್ತುವಿನ ಹೆಸರನ್ನ ಸೂಚಿಸ್ತಕ್ಕಂಥದ್ದು ಸೊ ಇದರಲ್ಲೇ ನೌನ್ ಜೆಂಡರ್ ಅಂತಕ್ಕಂಥದ್ದೊಂದು ಭಾಗ ನೌನ್ ಜೆಂಡರ್ ಅಂದ್ರೆ ನಾಮಪದದ ಒಂದು ಲಿಂಗ ಲಿಂಗ ಗುರ್ತಿಸ್ತಕ್ಕಂಥದ್ದು ನೀವು ಲಿಂಗಗಳಲ್ಲಿ ಎಷ್ಟು ಅನ್ನೋದು ಕನ್ನಡ ವ್ಯಾಕರಣದಲ್ಲಿ ಕೂಡ ನೋಡಿರಿ ಇನ್ ಇಂಗ್ಲೀಷ್ ವಿ ಸಿ ಫೋರ್ ಕೈಂಡ್ಸ್ ಕೈಂಡ್ಸ್ ಆಫ್ ಜೆಂಡರ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಜೆಂಡರ್ಸ್ ಆರ್ ಫೋರ್ ಕೈಂಡ್ಸ್ ಫಸ್ಟ್ ಒನ್ ಈಸ್ ಮಸ್ಕಲೈನ್ ಜೆಂಡರ್ ಸೆಕೆಂಡ್ ಒನ್ ಈಸ್ ಫೆಮಿನೈನ್ ಜೆಂಡರ್ ಥರ್ಡ್ ಒನ್ ಈಸ್ ಕಾಮನ್ ಜೆಂಡರ್

ವ್ಯಕ್ತಿ ಅಥವಾ ಪ್ರಾಣಿಯ ಪ್ರಾಣಿಯು ಪುಲ್ಲಿಂಗವಾಗಿದೆ ಅಂತ ಗುರುತಿಸ್ತದೋ ಸೊ ಆ ಒಂದು ಪದಕ್ಕೆ ನಾವು ಏನಂತೀವಿ ಇಲ್ಲಿ ಮಸ್ಕ್ಲೈನ್ ಜೆಂಡರ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಬಾಯ್ ಬ್ರದರ್ ಫಾದರ್ ಹಸ್ಬೆಂಡ್ ಹಾಸ್ ಡಾಗ್ ಡ್ರೋನ್ ಕಿಂಗ್ ಕಾರ್ಡ್ ಮ್ಯಾನ್ ಮಾಂಕ್ ನೆಫ್ಯೂ ಸನ್ ಸ್ಟಾಗ್ ಅಂಕಲ್ ವಿಝಾರ್ಡ್ ಆತರ್ ಸೊ ಬಾಯ್ ಹುಡ್ಗ ಇಟ್ಸ್ ಅ ಮೇಲ್ ಸೊ ಮಸ್ಕ್ಲನ್ ಜೆಂಡರ್ ಬ್ರದರ್ ಅಣ್ಣ ಅಥವಾ ತಮ್ಮ ಮಸ್ಕ್ಲಾನ್ ಜೆಂಡರ್ ಫಾದರ್ ಇಸ್ ಪುಲಿಂಗ ಇವೆಲ್ಲ ಉದಾಹರಣೆಗಳು ಪುಲಿಂಗನಲ್ಲಿ ಬರ್ತಕ್ಕಂಥದ್ದು ಸೆಕೆಂಡ್ ಒನ್ ಇಸ್ ಫೆಮಿನೈನ್ ಜೆಂಡರ್ ಅ ನೌನ್ ವಿಚ್ ಡಿನೋಟ್ಸ್ ಅ ಫಿಮೇಲ್ ಪರ್ಸನ್ ಆರ್ ಎನ್ ಅನಿಮಲ್ ಈಸ್ ನೋನ್ ಆ್ಯಸ್ ಫೆಮಿನೈನ್ ಜೆಂಡರ್ ಯಾವ ನಾಮಪದವು ವ್ಯಕ್ತಿಯ ಅಥವಾ ಪ್ರಾಣಿಯು ವ್ಯಕ್ತಿಯು ಅಥವಾ ಪ್ರಾಣಿಯು ಸ್ತ್ರೀಲಿಂಗವಾಗಿದೆ ಅಂತ ತೋರಿಸ್ಕೊಡ್ತದೋ ಸೊ ಅದು ಫೆಮಿನೈನ್ ಜೆಂಡರ್ ಅಂತ ನಾವು ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಗರ್ಲ್ ಸಿಸ್ಟರ್ ಮದರ್ ವೈಫ್ ಮೇರ್ ಬಿಚ್ ಬೀಸ್ ಕ್ವೀನ್ ಲೇಡಿ ಉಮೆನ್ ನನ್ ನೈಸ್ ಡಾಟರ್ ಹಿಂಡ್ ಆ್ಯಂಡ್ ವಿಚ್ ಆ್ಯಂಡ್ ಆಥರೆಸ್ ಆಥರ್ ಆಥರೆಸ್ ಆಥರ್ ಅಂದರೆ ಲೇಖಕ ಆಥರೆಸ್ ಲೇಖಕಿ ಇರ್ತಿ ಸೊ ಇದು ಸ್ತ್ರೀಲಿಂಗಕ್ಕೆ ಉದಾಹರಣೆಗಳು ಈ ಶಬ್ದಗಳು ಥರ್ಡ್ ಒನ್ ಈಸ್ ಕಾಮನ್ ಜೆಂಡರ್ ಅನೌನ್ ನೌನ್ ವಿಚ್ ಡಿನೋಟ್ಸ್ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪರ್ಸನ್ ಆರ್ ಎನ್ ಆ್ಯನಿಮಲ್ ಈಸ್ ನೋನ್ ಆಸ್ ಕಾಮನ್ ಜೆಂಡರ್ ಕಾಮನ್ ಜೆಂಡರ್ ಅಂದ್ರೆ ಸಾಮಾನ್ಯ ಲಿಂಗ ಅಂತ ಕೂಡ ನಾವು ಹೇಳ್ಬೋದು ಹೇಗಪ್ಪ ಯಾವ ನಾಮಪದವು ಹೆಣ್ಣು ಮತ್ತು ಗಂಡು ವ್ಯಕ್ತಿಯು ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು ಪ್ರಾಣಿಯು ಹೆಣ್ಣು ಅಥವಾ ಗಂಡಾಗಿರ್ಬೋದು ಅಂತಕ್ಕಂಥದ್ದೇನು ಸೂಚಿಸ್ತದೋ ಲಿಂಗ ಆಗಿರ್ಬೋದು ಅಥವಾ ಗಂಡು ಲಿಂಗ ಸೊ ಆ ಪದಕ್ಕೆ ನಾವು ಕಾಮನ್ ಜೆಂಡರ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ ಆ ಥರ ನೋಡಿರಿ ಯು ಕಾಲ್ ಯುವರ್ ಪೇರೆಂಟ್ಸ್ ಅಂತೇಳಿ ನಿಮ್ಮ ಪಾಲಕರನ್ನ ಕರೆಯಿರಿ ಪಾಲಕರು ತಂದೆಯೂ ಪಾಲಕ ತಾಯಿನೂ ಪಾಲಕ ಸೊ ಇಲ್ಲಿ ಮೇಲ್ ಜೆಂಡರ್ ಆಗ್ಬೋದು ಅಥವಾ ಫಿಮೇಲ್ ಜೆಂಡರ್ ಅಂದಂಗೆ ಪೇಂಟರ್ ಪೇಂಟರ್ ಅಂದರೆ ಪೇಂಟಿಂಗ್ ಮಾಡೋರಿ ಪೇಂಟರ್ ಅಂತ ಹೇಳ್ತಾರೆ ಬಣ್ಣನ ಹಚ್ತಕ್ಕಂಥವ್ರು ಅಲ್ಲಿ ಹೆಣ್ಣು ಆಗಿರ್ಬೋದು ಗಂಡು ಆಗಿರ್ಬೋದು ಡ್ರೈವರ್ ಸಿಂಗರ್ ಕಝನ್ ಚೈಲ್ಡ್ ಆರ್ಟಿಸ್ಟ್ ಕುಕ್ ಜಗ್ ರೈಡರ್ ಫ್ರೆಂಡ್ ಪೂಪಿಲ್ ಥಿಫ್ ಸರ್ವೆಂಟ್ ರಿಲೇಶನ್ ಎನಿಮಿ ಪರ್ಸನ್ ನೋಡ್ರಿ ಎಲ್ಲ ಶಬ್ದಗಳ ಮೀನಿಂಗ್ ನೋಡಿದ್ರೆ ಗೊತ್ತೇ ಆಗ್ತದೆ ಸಿಂಗರ್ ಹಾಡುಗಾರ ಹೆಣ್ಣು ಅಥವಾ ಗಂಡು ಇಬ್ಬರಲ್ಲಿ ಯಾರಾದರೂ ಒಬ್ಬರಾಗಿರ್ಬೋದು ಸೊ ಸಿಂಗರ್ ಅಂತ ಹೇಳೋದು ನಾವು ಕಾಮನ್ ಆಗಿ ಫೋರ್ತ್ ಒನ್ ಈಸ್ ನ್ಯೂಟರ್ ಜೆಂಡರ್ ಅ ನೌನ್ ವಿಚ್ ಡಿನೋಟ್ಸ್ ನೈದರ್ ಮೇಲ್ ನಾರ್ ಫಿಮೇಲ್ ಪರ್ಸನ್ ಆರ್ ಎನ್ ಎನಿಮಲ್ ಈಸ್ ನೋನ್ ಆ್ಯಸ್ ನ್ಯೂಟರ್ ಜೆಂಡರ್ ನೋಡ್ರಿ ನ್ಯೂಟ್ರಿಜೆಂಡ್ ಅಂದ್ರೆ ಯಾವ ನಾಮ ಪದವು ಇತ್ತ ಸ್ತ್ರೀಲಿಂಗನೂ ಅಲ್ಲ ಅತ್ತ ಪುಲ್ಲಿಂಗನೂ ಅಲ್ಲ ವ್ಯಕ್ತಿ ಅಥವಾ ಪ್ರಾಣಿ ಅದು ಆ ಕಡೆ ಸ್ತ್ರೀಲಿಂಗನೂ ಅಲ್ಲ ಪುಲ್ಲಿಂಗನೂ ಅಲ್ಲ ಆದರೂ ಕೂಡ ಲಿಂಗವನ್ನ ಸುಸ್ತಕ್ಕಂಥದ್ದು ಅದನ್ನ ನಾವು ಇಲ್ಲಿ ಏನಂತ ಹೇಳ್ತೀವಂದರೆ ಅಂದ್ರೆ ಸೊ ಯಾವ ನಾಮಪದದ

पोयेट्री कर् नोड़ रि इलाना एक्सापल फॉर नौन बट नईदर् मेल नॉर् फीमेल सम फैक्ट्स अबाउट जेंडर नोट दि यूज ऑफ़ द फॉलोइंग वर्ड्स सो ऑल ऑफ यू नोट दिस वर्ड्स सेल्समैन सेल्स वुमेन और गर्ल्स सेल्समैन ಮೇಲ್ ಪರ್ಸನಿಗೆ ಯೂಸ್ ಮಾಡ್ತಕ್ಕಂಥದ್ದು ಸೇಲ್ಸ್ ವುಮೆನ್ ಆರ್ ಸೇಲ್ಸ್ ಗರ್ಲ್ ಫಿಮೇಲ್ ಸ್ಪೋಕ್ಸ್ ಮ್ಯಾನ್ ಸ್ಪೋಕ್ಸ್ ವುಮೆನ್ ಚೇರ್ಮ್ಯಾನ್ ಚೇರ್ ಪರ್ಸನ್ ಆರ್ ಚೇರ್ ವುಮೆನ್ ಬಟ್ ಇನ್ಸ್ಟೆಡ್ ಆಫ್ ಸೇಲ್ಸ್ ವುಮೆನ್ ವಿ ಕಾಂಟ್ ಯೂಸ್ ಸೇಲ್ಸ್ ಪರ್ಸನ್ ಸಿಫ್ಸ್ ಆ್ಯಂಡ್ ಕಂಟ್ರೀಸ್ ಆರ್ ಟ್ರೀಟೆಡ್ ಆ್ಯಸ್ ಫೆಮಿನ ಜೆಂಡರ್ ದೇಶ ಮತ್ತು ಹಡಗನ್ನು ಹೆಣ್ಣಿಗೆ ಹೋಲಿಸಿ ಹೇಳ್ತಕ್ಕಂಥದ್ದು ತಾಯಿ ಅಂತ ಹೇಳ್ತೀವಿ ನಾವಿಲ್ಲಿ ಅಂದ್ರೆ ಫೆಮಿನೈನ್ ನಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಶಿಪ್ ಮತ್ತು ಕಂಟ್ರೀಸ್ ಅನ್ನ ದ ಶಿಪ್ ಹ್ಯಾಸ್ ಲಾಸ್ಟ್ ಆಲ್ ಹರ್ ಕ್ರೀವ್ಸ್ ಆ ಹಡಗು ತನ್ನೆಲ್ಲ ಹಡಗಿನಲ್ಲಿರ್ತಕ್ಕಂಥ ಆಲ್ ಕ್ರೀವ್ಸ್ ಸಿಬ್ಬಂದಿ ವರ್ಗದವರನ್ನ ಕೊಂಡಿತ್ತು ಅಂತ ಹೇಳ್ಬೋದು ಇನ್ಸಿಡೆಂಟ್ನಲ್ಲಿ ಇಂಡಿಯಾ ಇಸ್ ಪ್ರೌಡ್ ಆಫ್ ಹರ್ ಹೆರಿಟೇಜ್ ಆ್ಯಂಡ್ ಕಲ್ಚರ್ ಭಾರತವು ತನ್ನ ಸಂಸ್ಕೃತಿ ಪರಂಪರೆಗೆ ಹೆಸರುವಾಸಿಯಾಗಿದೆ ಹರ್ ಅಂತ ಹೇಳಿ ನೋಡ್ರಿ ಇಲ್ಲಿ ಹರ್ ಅಂದರೆ ಹೆಣ್ಣಿಗೆ ಯೂಸ್ ಮಾಡ್ತಕ್ಕಂಥಂದ್ರ ಈ ನಮ್ಮ ದೇಶವನ್ನ ತಾಯಿ ನಡಿಗೆ ನಾವು ಹೋಲಿಸ್ತೀವಿ ಆಬ್ಜೆಕ್ಟ್ಸ್ ನೋಟೆಡ್ ಫಾರ್ ಸ್ಟ್ರೆಂತ್ ಆ್ಯಂಡ್ ವೈಲೆನ್ಸ್ ಆರ್ ಟ್ರೀಟೆಡ್ ಆಸ್ ಮಸ್ಕ್ಲೈನ್ ಜೆಂಡರ್ ಒಂದು ವಸ್ತುವನ್ನ ಶಕ್ತಿ ಬಲಿಷ್ಠತೆ ಹಿಂಸೆಗೆ ಬಳಸ್ತೀವೋ ಪದಗಳನ್ನು ಸೊ ಅದನ್ನ ಮಸ್ಕ್ಲೈನ್ ಜೆಂಡರ್ಗೆ ಹೋಲಿಕೆ ಮಾಡಲಾಗಿದೆ ಪುಲ್ಲಿಂಗಕ್ಕೆ ಫಾರ್ ಎಕ್ಸಾಂಪಲ್ ಸನ್ ಸೂರ್ಯದೇವ ಅಂತ ಹೇಳ್ತೀವಿ ನೋಡ್ರಿ ಸಮ್ಮರ್ ವಿಂಟರ್ ಟೈಮ್ ಡೆತ್ ಇಲ್ಲಿ ಸ್ಟ್ರೆಂತ್ ಮತ್ತು ಹಿಂಸೆಯನ್ನು ನೋಡ್ತೀವಿ ಡೆತ್ ಅಂದರೆ ಹಿಂಸೆಯನ್ನಲ್ಲೇ ಬರ್ತಕ್ಕಂಥದ್ದು ಸೊ ಇದನ್ನು ಫೆಮ್ಲೈನ್ ಫೆಮಿನೈನ್ ಜೆಂಡರ್ನಲ್ಲಿ ಹೇಳ್ತೀವಿ ನಾವು ಫೆಮಿನೈನ್ ಜೆಂಡರ್ನಲ್ಲಿ ಬರೀಬೇಕಾಗುತ್ತೆ ಆಬ್ಜೆಕ್ಟ್ಸ್ ನೋಟೆಬಲ್ ಫಾರ್ ಬ್ಯೂಟಿ ಗ್ರೇಸ್ ಜೆಂಟಲ್ನೆಸ್ ಆ್ಯಂಡ್ ಅಡ್ಮಿರೇಷನ್ಸ್ ಆರ್ ಟ್ರೀಟೆಡ್ ಆಸ್ ಫೆಮಿನೈನ್ ಜನರ್ ಯಾವುದೇ ಒಂದು ವಸ್ತುವಿಗೆ ಸೌಂದರ್ಯ ಮೃದುತ್ವ ಜೆಂಟಲ್ನೆಸ್ ಸ್ಮೂತ್ ಅಂತ ಹೇಳ್ತಿರಲ್ಲ ಬಹಳ ಸಾಫ್ಟ್ ಸ್ಮೂತ್ ಗೌರವ ಸೊ ಗೌರವಾರ್ಥಕವಾಗಿ ಬಳಸ್ತಕ್ಕಂಥ ಪದ ನಾವು ಯಾವುದೇ ವ್ಯಕ್ತಿಗೆ ಗೌರವದಿಂದ ಕರ್ತಕ್ಕಂಥದ್ದು ವಸ್ತು ಪ್ರಾಣಿ ಅದಕ್ಕೆ ಸೊ ಆಬ್ಜೆಕ್ಟ್ ಅಂತ ಹೇಳಿವಿಲ್ ಅಲ್ಲಿ ನಾವು ಆ ಪದವನ್ನು ಫೆಮ್ನನ್ ಜನರ್ನಲ್ಲಿ ಹೇಳ್ತಕ್ಕಂಥದ್ದು ಮೂನ್ ಸೌಂದರ್ಯಕ್ಕೆ ಹೋಲಿಸ್ತಕ್ಕಂಥದ್ದು ಅರ್ತ್ ಚಂದ್ರನ ಮೊಗದವಳು ಅಂತ ಹೇಳ್ತೀವಲ್ಲ ಅರ್ತ್ ತಾಯಿನೆಲ್ಲ ಸ್ಪ್ರಿಂಗ್ ಯಾಕಂದ್ರೆ ಸ್ಪ್ರಿಂಗ್ ಸೀಸನಲ್ಲಿ ಬ್ಲಾಸಮ್ ಆಗ್ತಾವೆ ಫ್ಲವರ್ಸ್ ಎಲ್ಲ ಅಟಮನ್ ನೇಚರ್ ಲಿಬರ್ಟಿ ಜಸ್ಟಿಸ್ ಮರ್ಸಿ ಪೀಸ್ ಹೋಪ್ ಚಾರಿಟಿ ಸೊ ವಿ ಕ್ಯಾನ್ ಯೂಸ್ ಆಲ್ ದೀಸ್ ವರ್ಡ್ಸ್ ಅಂಡರ್ ಫೆಮ್ನೈನ್ ಜೆಂಡರ್ ದ ಮೂನ್ ಹ್ಯಾಸ್ ಹಿಡನ್ ಹರ್ ಫೇಸ್ ಬಿಹೈಂಡ್ ಅ ಕ್ಲೌಡ್ ಚಂದ್ರನು ತನ್ನ ಸೌಂದರ್ಯವುಳ್ಳ ಮುಖವನ್ನು ಮೋಡದ ಹಿಂದೆ ಮುಚ್ಚಿಟ್ಟಿದ್ದಾರೆ ಅಂತ ಹೇಳ್ಬೋದು ನಾವು ಸ್ಪ್ರಿಂಗ್ ಹ್ಯಾಸ್ ಸ್ಪ್ರೆಡ್ ಹರ್ ಮಾಂಚಲ್ ಆಫ್ ಗ್ರೀನರಿ ಓವರ್ ದ ಅರ್ತ್ ಸ್ಪ್ರಿಂಗ್ ಸೀಸನ್ ಏನನ್ನ ಸ್ಪ್ರೆಡ್ ಮಾಡಿದೆ ಅಂದರೆ ಭೂಮಿಯ ಅಂತರಾಳದ ಮತ್ತು ಮೇಲ್ಭಾಗದ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಪಾರ್ಟು ಪೀಸ್ ಹ್ಯಾಸ್ ಹರ್ ವಿಕ್ಟೋರೀಸ್ ನೋ ಲೆಸ್ ರಿನೌನ್ಡ್ ದೆನ್ ವಾರ್ ನೋಡು ಯುದ್ಧದಲ್ಲಿ ಶೌರ್ಯದಿಂದ ನಾವೇನ್ ಗೆಲ್ಲುತ್ತೀವೋ ಯುದ್ಧದಲ್ಲಿ ಹೋರಾಟ ಮಾಡಿ ನಮ್ಮ ಶಕ್ತಿ ಸಾಮರ್ಥ್ಯವನ್ನ ಪಡೆ ಪ್ರಸಿದ್ಧಿಯನ್ನ ಪಡಿತೀವೋ ಅದಕ್ಕಿಂತಲೂ ಪೀಸು ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ನಾವಿಲ್ಲಿ ಹೇಳ್ಬೋದು ಇಲ್ಲಿ ಕೆಲವೊಂದು ಮಸ್ಕ್ಲೈನ್ ಜೆಂಡರ್ಸ್ ಫೆಮ್ನೈನ್ ಜೆಂಡರ್ ಮಸ್ಕ್ಲೈನ್ ನಲ್ಲಿ ಇದ್ದಿದ್ದು ಫೆಮ್ನೈನ್ ಏನೇ ಓದಬೇಕು ಅನ್ನೋದು ಕೊಟ್ಟಿದ್ದಾರೆ ಫಾದರ್ ಇದ್ರೆ ಮದರ್ ಅಂಕಲ್ ಆಂಟ್ ಜೆಂಟಲ್ ಮ್ಯಾನ್ ಲೇಡಿ ಹೀರೋ ಹೀರೋಯಿನ್ ಈ ಎಲ್ಲ ಪದಗಳನ್ನು ನೀವು ಏನು ಮಾಡ್ರಿ ನೋಟ್ಬುಕ್ನಲ್ಲಿ ಫೈವ್ ಟೈಮ್ಸ್ ರೈಟಿಂಗ್ ಮಾಡ್ರಿ ಮತ್ತೆ ಅವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ ಮಸ್ಕ್ಲೈನ್ ಜನ್ರಲ್ನಲ್ಲಿ ಇದ್ದರೆ ಫೆಮಿನೈನ್ ಅಲ್ಲಿ ನಾವು ಯಾವ ರೀತಿ ಓದಬೇಕಂತಕ್ಕಂಥದ್ದು ಮಸ್ಕ್ಲೈನಲ್ಲಿ ಫಾದರು ಫೆಮಿನೈನ್ ಮದರು ಸೊ ಇವುಗಳನ್ನು ರೈಟಿಂಗ್ ಮಾಡ್ರಿ ಫೈವ್ ಟೈಮ್ಸ್